ಏಪ್ರಿಲ್ 14ನೇ ತಾರೀಕು ಸೌಂದರ್ಯ ಜಗದೀಶ್ ಅವರು ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ, ಈ ಆತ್ಮಹತ್ಯೆ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ದರ್ಶನ್, ಪವಿತ್ರ, ಸೌಂದರ್ಯ ಜಗದೀಶ್ ಮಧ್ಯೆ ಏನಾದರೂ ವ್ಯವಹಾರ ನಡೆದಿತ್ತ ಅನ್ನುವಂಥ ಡೌಟ್. ದರ್ಶನ್ ಪವಿತ್ರ ಗೌಡಗೆ ದುಡ್ಡು ಕೊಟ್ಟಿದ್ರ ನಿರ್ಮಾಪಕ, ಈ ಪ್ರಶ್ನೆ ಉದ್ಭವಿಸ್ತಾ ಇದೆ. ಅದಕ್ಕೆ ಕಾರಣ ಅಕೌಂಟ್ ಡೀಟೇಲ್ಸ್. ಸೌಂದರ್ಯ ಜಗದೀಶ್ ಖಾತೆಯಿಂದ 2 ಕೋಟಿ ರೂಪಾಯಿ ವರ್ಗಾವಣೆಯಾಗಿದೆ. ಯಾವ ಕಾರಣಕ್ಕೆ ಹಣ ವರ್ಗಾವಣೆ ಆಯಿತು ಅನ್ನೋದು ಚರ್ಚೆ ಆಗ್ತಾ ಇದೆ. ಯಾಕೆ 2 ಕೋಟಿ ಕೊಟ್ರಿ ಇವರು? ಇತ್ತೀಚೆಗೆ ಸೌಂದರ್ಯ ಜಗದೀಶ್ ಸೂಸೈಡ್ ಮಾಡ್ಕೊಂಡಿದ್ರು ಏಪ್ರಿಲ್ 14ನೇ ತಾರೀಕು ಮನೆಯಲ್ಲಿ. ಸದ್ಯ ಅವರ ಆತ್ಮಹತ್ಯೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಒಂದು ಕಡೆ, ಆದರೆ ಮತ್ತೊಂದು ಕಡೆ ದರ್ಶನ್, ಪವಿತ್ರಗೌಡ ಮತ್ತು ಸೌಂದರ್ಯ ಜಗದೀಶ್ ಅವರ ನಡುವೆ ಏನಾದರೂ ಬ್ಯಾಂಕ್ ವ್ಯವಹಾರಗಳು ಅಥವಾ ಬೇರೆ ಯಾವುದಾದ್ರು ಬಿಸ್ನೆಸ್ ಓರಿಯೆಂಟೆಡ್ ಏನಾದರೂ ಇತ್ತ ಅನ್ನೋದು ಡೌಟ್ ಶುರುವಾಗ್ತದೆ. ಯಾಕೆಂತ ಹೇಳಿದ್ರೆ 2 ಕೋಟಿ ರೂಪಾಯಿ ಸೌಂದರ್ಯ ಜಗದೀಶ್ ಅವರ ಅಕೌಂಟ್ನಿಂದ ಪವಿತ್ರಗೌಡ ಅವರ ಅಕೌಂಟ್ಗೆ ವರ್ಗಾವಣೆ ಆಗಿದೆ. ಹೀಗಾಗಿ ಯಾತು ಕೊಟ್ಟರು 2 ಕೋಟಿ ರೂಪಾಯಿ ಅಂತೇಳಿ ನೋಡಿ, 2 ಡೇಟ್ ಇದೆ. ಒಂದು 13/11/2017, ಅವಾಗ 1 ಕೋಟಿ. ಮತ್ತೊಂದು ಕಡೆ 23/1/2018, ಮತ್ತೊಂದು ಕೋಟಿ. ಅಂದರೆ 3 ತಿಂಗಳು ಗ್ಯಾಪಲ್ಲಿ 2 ಕೋಟಿ ರೂಪಾಯಿ ಕ್ರೆಡಿಟ್ ಆಗಿದೆ. ಸೊ ಹೀಗಾಗಿ ಸಾಮಾನ್ಯವಾಗಿ ಡೌಟ್ ಶುರುವಾಗುತ್ತೆ. ಅವರಿಬ್ಬರ ಮಧ್ಯೆ ಅಂಥದ್ದು ಏನಿತ್ತು, ಅವ್ರ 3 ಜನಗಳ ನಡುವೆ ಅಂಥದ್ದೇನು ಬಿಸ್ನೆಸ್ ಇತ್ತು, ಯಾತಕ್ಕೆ 2 ಕೋಟಿ ಕೊಟ್ಟರು? ಸುಮ್ಮ ಸುಮ್ಮನೆ ಕೊಟ್ರ? ಇಲ್ಲ, ಏನಾದರೂ ಬಲವಾದ ಕಾರಣ ಇರಬೇಕಲ್ಲ. ಇನ್ನಷ್ಟೇ ಹೊರಗೆ ಬರಬೇಕಾಗಿದೆ ಈ ಕಾರಣಗಳು. ನೋಡಿ, ಈಗಾಗಲೇ ಹೇಳ್ತಾ ಇದ್ದೆ, 2017 November 13 ತಾರೀಕು 1 ಕೋಟಿ ರೂಪಾಯಿ ಪವಿತ್ರ ಅವರ ಅಕೌಂಟ್ಗೆ ವರ್ಗಾವಣೆಯಾಯಿತು. ಅದಾದಮೇಲೆ 3 ತಿಂಗಳ ನಂತರ 2018 January 23 ತಾರೀಕು ಪವಿತ್ರಗೌಡ ಅವರ ಅಕೌಂಟ್ಗೆ ಮತ್ತೆ 1 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಆಗುತ್ತೆ. ಇದರ ಜೊತೆಗೆ ಅದೇ ನೆಕ್ಸ್ಟ್ ಡೇ 2018 January 24 ತಾರೀಕು ಪವಿತ್ರಗೌಡ ಅವರು ಮನೆಯನ್ನು ಖರೀದಿ ಮಾಡ್ತಾರೆ. ಅಂದರೆ 23ನೇ ತಾರೀಕು 2ನೇ ಬಾರಿಗೆ 1 ಕೋಟಿ ಕ್ರೆಡಿಟ್ ಆಗುತ್ತೆ, ಅಲ್ಲಿಗೆ 2 ಕೋಟಿ ರೂಪಾಯಿ. ಆದರೆ ಮಾರನೇ ದಿನನೇ ಮನೆ ಖರೀದಿಸ್ತಾರೆ. ಆಬ್ವಿಯಸ್ಲಿ ಸಿಂಗ್ ಕೊಡಿಗುತ್ತೆ, ಇದೇ ದುಡ್ಡನ್ನು ಮನೆಗೆ ಉಪಯೋಗಿಸ್ಕೊಂಡಿದ್ದಾರೆ ಅಂತ. ಆರ್ಆರ್ ನಗರದ ಕೆಂಚನಹಳ್ಳಿಯಲ್ಲಿ 1.75 ಕೋಟಿ ರೂಪಾಯಿ ಮೌಲ್ಯದ ಮನೆಯನ್ನು ಖರೀದಿ ಮಾಡ್ತಾರೆ. ಅ ವೆರಿ ನೆಕ್ಸ್ಟ್ ಡೇ 24ನೇ ತಾರೀಕು ಪವಿತ್ರ ಮನೆ ಖರೀದಿ ಪತ್ರದಲ್ಲಿ ಸಾಕ್ಷಿಯಾಗಿ ಸೌಂದರ್ಯ ಜಗದೀಶ್ ಅವರ ಸಹಿ ಕೂಡ ಇದೆ. ವ್ಯವಹಾರದ ದಾಖಲೆ ಪೊಲೀಸರಿಗೆ ನೀಡಿದ ಇಲ್ಲಿ ಸುರೇಶ್ ಪಾಲುದಾರ. ಆ ವ್ಯವಹಾರದ ದಾಖಲೆ ಇರುತ್ತಲ್ಲ, ಅದನ್ನು ಸುರೇಶನವರು, ಅಂದರೆ ಪಾಲುದಾರ ಸುರೇಶನವರು ಪೊಲೀಸರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತಹ ಬೆಚ್ಚಿ ಬೀಳಿಸೋ ಅಂಶಗಳು ಬೆಳಕಿಗೆ ಬಂದಿದೆ. 2 ಕೋಟಿಯ ಆ ಒಂದು ಗುಟ್ಟು ರಟ್ಟಾಗಿದೆ. ಇನ್ನು ದರ್ಶನ್ ಕಾರಣಕ್ಕೇನೆ ಪವಿತ್ರ ಗೌಡಗೆ 2 ಕೋಟಿ ಕೊಟ್ರ ಸೌಂದರ್ಯ ಜಗದೀಶ್? ಪರಿಚಯ ಅಂತಾನೋ, ಸ್ನೇಹಿತ ಅಂತಾನೋ, ಅವ್ರು ಹೇಳಿದ್ರು ಅಂತಾನೋ, ಅಥವಾ ಭಯಕ್ಕೋ 2 ಕೋಟಿ ಕೊಟ್ರ ಗೊತ್ತಿಲ್ಲ. ಪವಿತ್ರಗೆ ಸೌಂದರ್ಯ ಜಗದೀಶ್ ಹಣ ಕೊಟ್ಟ ದಾಖಲೆ ಮಾತ್ರ ಲಭ್ಯ ಆಗಿರೋದು, ಕಾರಣ ಲಭ್ಯ ಆಗಿಲ್ಲ. ಈವರೆಗೂ ಸೌಂದರ್ಯ ಜಗದೀಶ್ಗೆ ಹಣ ವಾಪಸನ್ನೇ ಕೊಡಲಿಲ್ಲ ಪವಿತ್ರ ಗೌಡ. ದರ್ಶನ್ ಒತ್ತಡಕ್ಕೆ ಮಣಿದು ಪವಿತ್ರ ಗೌಡಗೆ ಈ ನಿರ್ಮಾಪಕ ಸೌಂದರ್ಯ ಜಗದೀಶ್ ಹಣ ಕೊಟ್ರ? ಫೋರ್ಸ್ಫುಲಿ ಕೊಟ್ರ? ಕೊಡಲೇಬೇಕಾದಂತಹ ಅನಿವಾರ್ಯತೆ ಸೃಷ್ಟಿ ಮಾಡಿದ್ರ ಅವರೇ? ಗೊತ್ತಿಲ್ಲ. ದರ್ಶನ್ ಒತ್ತಡದಿಂದಲೇ ನಿರ್ಮಾಪಕ ಹಣ ಕೊಟ್ಟಿದ್ದಾರೆ ಅನ್ನುವಂತಹ ಅನುಮಾನವನ್ನು ಇಲ್ಲಿ ಮೇಲ್ನೋಟಕ್ಕೆ ವ್ಯಕ್ತಪಡಿಸಲಾಗ್ತಾ ಇದೆ ಪೊಲೀಸರಿಂದ. ದರ್ಶನ್ ಒತ್ತಡದ ಅನುಮಾನದ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. 2 ಕೋಟಿ ಯಾಕೆ ಕೊಟ್ಟರು? ಅದು 3 ತಿಂಗಳು ಗ್ಯಾಪಲ್ಲಿ, ಓಕೆ. ಅದಾದಮೇಲೆ ಮನೆ ಖರೀದಿ ಮಾಡಿದ್ರಲ್ಲ, ಅದಕ್ಕೆ ಸೈನ್ ಕೂಡ ಅವರೇ ಹಾಕಿದ್ದಾರೆ ಆ ಖರೀದಿ ಪತ್ರದಲ್ಲಿ ಸಾಕ್ಷಿದಾರರಾಗಿ. ಸೌಂದರ್ಯ ಜಗದೀಶ್ ಅವರ ಸಹಿ ಕೂಡ ಇದೆ. ಅವರೇ ಮನೆ ಕೊಡಿಸಿದ್ದ, ಮನೆ ತಗೊಳ್ಳಿ ಅಂತಲೇ ದುಡ್ಡು ಕೊಟ್ಟಿದ್ದ. ದರ್ಶನ್ ಹೇಳಿದ್ದಕ್ಕೇ ಸೌಂದರ್ಯ ಜಗದೀಶ್ ಅವರು ಪವಿತ್ರ ಗೌಡಗೆ ಹಣ ಟ್ರಾನ್ಸ್ಫರ್ ಮಾಡಿ ಮನೆ ಕೊಡಿಸಿದ್ರ? ಫೋರ್ಸ್ಫುಲಿ ಮಾಡಿದ್ದ ಅಥವಾ ಏನು ಗೊತ್ತಿಲ್ಲ. ಇದೆಲ್ಲವೂ ಕೂಡ ಪೊಲೀಸರ ತನಿಖೆಯಿಂದ ಹೊರಗೆ ಬರಬೇಕಾಗಿದೆ ಅಷ್ಟೆ. ಏಪ್ರಿಲ್ 14ನೇ ತಾರೀಕು ಸೌಂದರ್ಯ ಜಗದೀಶ್ ಸೂಸೈಡ್ ಮಾಡಿಕೊಂಡ್ರು. ಪಾಲುದಾರರ ಮೇಲೆ ಗಂಭೀರ ಆರೋಪಗಳು ಕೇಳಿಬಂತು. ಪಾಲುದಾರರಿಂದ 60 ಕೋಟಿ ರೂಪಾಯಿ ನಷ್ಟ ಅಂತೇಳಿ ಜಗದೀಶ್ ಪತ್ನಿ ದೂರು ಕೊಟ್ಟಿದ್ರು. ರೇಖಾ ಜಗದೀಶ್ ದೂರು ಕೊಟ್ಟಿದ್ರು ಈ ಬಗ್ಗೆ. ಆ ದೂರಿನ ಬೆನ್ನಲ್ಲೇ ಪಾಲುದಾರರು ಅಲರ್ಟ್ ಆದಂತೆ ಕಾಣಿಸ್ತಾರೆ. ಸೌಂದರ್ಯ ಜಗದೀಶ್, ದರ್ಶನ್, ಪವಿತ್ರ ಗೌಡ ನಡುವೆ ವ್ಯವಹಾರ ನಡೆದಿರೋದ್ರ ಬಗ್ಗೆ ಆ ವ್ಯವಹಾರದ ದಾಖಲೆಯನ್ನ ಪೊಲೀಸರಿಗೆ ನೀಡಿರೋದು ಪಾಲುದಾರ ಸುರೇಶ್.
ಈ ಹಣದ ವ್ಯವಹಾರ ಪಾಲುದಾರರಿಂದ ಜಗದೀಶ್ ಅವರು ಮುಚ್ಚಿಟ್ಟಿದ್ರಂತೆ. ಈ 2 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡಿರೋದು ಪಾಲುದಾರರಿಂದ ಮುಚ್ಚಿಟ್ಟಿದ್ರಂತೆ, ಪಾರ್ಟ್ನರ್ಸ್ಗಳಿಂದ. ಸೊ ಪಾಲುದಾರರಿಗೆ ಸಿಕ್ಕಂತಹ ದಾಖಲೆಯಲ್ಲಿ ಪವಿತ್ರ ಗೌಡ ಮತ್ತು ಸೌಂದರ್ಯ ಜಗದೀಶ್ ನಡುವೆ ವ್ಯವಹಾರ ಆಗಿರೋದು ಗೊತ್ತಾಗಿದೆ. ತುಮಕೂರು ಧಾನ್ಯ ವ್ಯಾಪಾರಿಗಳ ಸಹಕಾರಿ ಬ್ಯಾಂಕ್ನಲ್ಲಿ ವ್ಯವಹಾರ ಆಗಿರೋದು. ಯಾವಾಗ ಸೌಂದರ್ಯ ಜಗದೀಶ್ ಅವರು ಸೂಸೈಡ್ ಮಾಡಿಕೊಂಡ್ರು, ಅವರ ಪತ್ನಿ ರೇಖಾ ಜಗದೀಶ್ ಅವರು ಕಂಪ್ಲೇಂಟ್ ಕೊಟ್ಟರು, ಅವ್ರ ಪಾರ್ಟ್ನರ್ಸ್ಗಳಿಂದ 60 ಕೋಟಿ ರೂಪಾಯಿ ನಷ್ಟ ಆಯಿತು, ಅದಕ್ಕೆ ಅವರು ಕುಗ್ಗೋಗಿ ಆತ್ಮಹತ್ಯೆ ಮಾಡಿಕೊಂಡ್ರು, ಇದಕ್ಕೆಲ್ಲ ಅವರೇ ಕಾರಣ ಅನ್ನೋ ರೀತಿಯಾಗಿ ದೂರು ಕೊಟ್ಟಿದ್ರು. ಆ ದೂರು ಬರ್ತಾ ಇದ್ದಂತೆ ಅಲರ್ಟ್ ಆಗಿದ್ದಂತಹ ಅಲ್ಲಿನ ಪಾಲುದಾರರೊಬ್ಬ ಸುರೇಶ್ ಅಕೌಂಟ್ ಡೀಟೇಲ್ಸ್ ಅನ್ನು ತೆಗೆಸ್ತಾನೆ. ತುಮಕೂರಿನ ಧಾನ್ಯ ವ್ಯಾಪಾರಿಗಳ ಸಹಕಾರಿ ಬ್ಯಾಂಕ್ನಲ್ಲಿ ವ್ಯವಹಾರ ನಡೆದಿರೋದ್ರ ಬಗ್ಗೆ ಡಾಕ್ಯುಮೆಂಟ್ಸ್ ಅನ್ನು ತೆಗೆಸಿದಾಗ ಅಲ್ಲಿ ಸೌಂದರ್ಯ ಜಗದೀಶ್ ಅವರು ಪವಿತ್ರ ಗೌಡ ಅವರಿಗೆ 2 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದಾರೆ, ಅದು 3 ತಿಂಗಳು ಗ್ಯಾಪಲ್ಲಿ. ಅದಾದಮೇಲೆ ಒಂದು ಖರೀದಿ ಮಾಡಿದ್ದಾರೆ ಮನೇನ ಪವಿತ್ರ ಗೌಡ ಅವರು, ಅದಕ್ಕೆ ಸಹಿ ಕೂಡ ಮಾಡಿದ್ದಾರೆ ಸಾಕ್ಷಿಯಾಗಿ ಸೌಂದರ್ಯ ಜಗದೀಶ್ ಅವರು. ಸೊ ಹೀಗಾಗಿ ಬಹಳಷ್ಟು ಅನುಮಾನ, ಯಾಕೆ ಕೊಟ್ಟರು 2 ಕೋಟಿ ರೂಪಾಯಿ ಅಂತೇಳಿ. ದರ್ಶನ್ ಅವರು ಹೇಳಿದ್ರ ಪವಿತ್ರ ಗೌಡಗೆ 2 ಕೋಟಿ ಟ್ರಾನ್ಸ್ಫರ್ ಮಾಡುವಂತ, ಅಥವಾ ಫೋರ್ಸ್ಫುಲಿ ಒತ್ತಡ ಹೇರಿದ್ರ, ಬೆದರಿಕೆ ಹಾಕಿದ್ರ, ಅಥವಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ರ, ಅಥವಾ ಸಾಲ ಪಡ್ಕೊಂಡಿದ್ರ, ಗೊತ್ತಿಲ್ಲ, ಯಾವುದು ಕೂಡ ಗೊತ್ತಿಲ್ಲ. ಜಸ್ಟ್ ಈಗ ಸಿಗ್ತಾ ಇರುವಂಥದ್ದು ಆ ಅಕೌಂಟ್ ಡೀಟೇಲ್ಸ್ ಮಾತ್ರ. 13/11/2017 1 ಕೋಟಿ, 23/1/2018 2 ಕೋಟಿ, ಅಂದರೆ ಟೋಟಲ್ 2 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದಾರೆ. 23 ತಾರೀಕು ಜನವರಿ 2018 1 ಕೋಟಿ ಟ್ರಾನ್ಸ್ಫರ್ ಆಯ್ತಲ್ಲ, ಅದ್ರ ನೆಕ್ಸ್ಟ್ ಡೇನೇ ಮನೆ ಖರೀದಿ ಮಾಡಿದ್ದಾರೆ. ಸೊ ಆಬ್ವಿಯಸ್ಲಿ ಮನೆ ಖರೀದಿ ಮಾಡೋದಕ್ಕೆ ದುಡ್ಡು ಕೊಟ್ಟರು ಸೌಂದರ್ಯ ಜಗದೀಶ್ ಅನ್ನೋದು ಪಕ್ಕ. ಅರೆ ದರ್ಶನ್ ಹೇಳೋದಕ್ಕೆ ದುಡ್ಡು ಕೊಟ್ರ, ಅಥವಾ ಬೆದರಿಕೆ ಹಾಕಿದ್ದಕ್ಕೆ ದುಡ್ಡು ಕೊಟ್ರ, ಅಥವಾ ಬೇರೆ ಏನಾದರೂ ಇತ್ತ ಗೊತ್ತಿಲ್ಲ. ಇದೆಲ್ಲವೂ ಕೂಡ ಪಾಲುದಾರ ಸುರೇಶ್ ತೆಗೆಸಿರುವಂತಹ ಮಾಹಿತಿ. ತುಮಕೂರು ಧಾನ್ಯ ವ್ಯಾಪಾರಿಗಳ ಸಹಕಾರಿ ಬ್ಯಾಂಕ್ನಲ್ಲಿ ನಡೆದಿರುವಂತಹ ವ್ಯವಹಾರದ ಬಗ್ಗೆ ಡೀಟೇಲ್ಸ್ಗಳನ್ನು ತೆಗೆಸ್ತಾರೆ. ತೆಗೆಸಿದಾಗ ಈ ಒಂದು ಹಣ ವರ್ಗಾವಣೆಯ ಅಂಶ ಬೆಳಕಕ್ಕೆ ಬಂದಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.